ಚಿತ್ರದುರ್ಗದ ಪಾಳೆಗಾರ ಮದಕರಿ ನಾಯಕನ ಕುರಿತು ಕಿಚ್ಚ ಸುದೀಪ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಬ್ಬರು ಸಿನಿಮಾ ಮಾಡುತ್ತಿರುವ ಸುದ್ದಿ ಕೇಳಿದ್ವೆ. ಒಂದು ಕಡೆ ರಾಕ್ಲೈನ್ ವೆಂಕಟೇಶ್ ಮತ್ತು ದರ್ಶನ್, ಇನ್ನೊಂದು ಕಡೆ ಸುದೀಪ್ ಹೋಮ್ ಬ್ಯಾನರ್ನಲ್ಲಿ ಈ ಸಿನಿಮಾ ಮಾಡಲು ನಿರ್ಧರಿಸಿದ್ರು. ಇದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನ ಎರಡೂ ತಂಡದವರು ಮಾಡಿಕೊಂಡಿದ್ರು. ಇನ್ನೇನು ಶೂಟಿಂಗ್ ಶುರು ಮಾಡ್ತಾರೆ ಅನ್ನೋ ಸಮಯದಲ್ಲಿ ಇದೀಗ ಸುದೀಪ್ ಕತ್ತಿಯನ್ನ ಕೆಳಗಿಟ್ಟಿದ್ದಾರೆ. ಮದಕರಿ ಚಿತ್ರವನ್ನ ನಾನು ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಹಲವು ವರ್ಷಗಳಿಂದ ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಿ ಒಂದು ಸಿನಿಮಾ ಬರ್ತಿದೆ ಅಂತ ಗೊತ್ತಾದ ಮೇಲೂ ಇರಲಿ, ನಾವು ಆ ಕಥೆಯನ್ನ ಹೇಳ್ತೀವಿ ಎಂದು ಘೋಷಿಸಿ ಈಗ ಬೇಡ ಎಂದು ಹಿಂದೆ ಸರಿದಿದ್ದಾರೆ. ಅಂದಹಾಗೆ ದಿಢೀರ್ ಅಂತ ಸುದೀಪ್ ಯಾಕೆ ಈ ಸಿನಿಮಾ ಮಾಡಲ್ಲ ಅಂದ್ರು ಅನ್ನೋ ಕಾರಣವನ್ನ ನಾವು ಹೇಳ್ತೀವಿ. ಮದಕರಿ ನಾಯಕನ ಕುರಿತು ಸಿನಿಮಾ ಮಾಡಬೇಕು ಎಂದು ತುಂಬಾ ಆಸೆ ಪಟ್ಟಿದ್ದು ನಿಜ, ಆದ್ರೆ ಅದ್ಯಾಕೋ ಈಗ ಬೇಡ ಅನಿಸುತ್ತಿದೆ. ರಾಕ್ಲೈನ್ ವೆಂಕಟೇಶ್ ಅವರು ಸಿಕ್ಕಾಗ ಅವರ ಬಳಿ ಹೇಳಿದೆ, ನಾನು ಮಾಡಲ್ಲ, ನೀವೇ ಮಾಡಿ, ಚೆನ್ನಾಗಿ ಮಾಡಿ ಅಂತ. ಎರಡು ಊರುಗಳ ಮಧ್ಯೆ ಜಗಳ ಆಗ್ತಿದ್ರೆ ಒಬ್ಬರು ಕತ್ತಿ ಕೆಳಗೆ ಬಿಡಬೇಕಾಗುತ್ತೆ ಅನ್ನೋದನ್ನ ನಾನು ನಂಬುತ್ತೇನೆ. ಎಷ್ಟೋ ಜನ ಸಾಧಕರು ಬಂದ್ರು, ಸಾಧನೆ ಮಾಡಿದ್ರು, ಹೋದ್ರು, ಈಗ ಅದಕ್ಕಾಗಿ ಕಿತ್ತಾಟ ಬೇಡ ಅನಿಸ್ತು. ಅದಕ್ಕೆ ನನ್ನ ಹಠ ರೋಷ ಆಗಲಿ, ಸತ್ತಿಲ್ಲ, ಅದನ್ನ ಮುಂದೆ ಮಾಡೋ ಸಿನಿಮಾದಲ್ಲಿ ಹಾಕೋಣ. ಯಾವುದೇ ಬಯೋಪಿಕ್ ಆಗಲಿ, ಐತಿಹಾಸಿಕ ಸಿನಿಮಾ ಆಗಲಿ ಮಾಡ್ತಿದ್ರೆ ಅದು ದೊಡ್ಡ ಜವಾಬ್ದಾರಿ. ಅದನ್ನ ಅವರು ಮಾಡ್ತಿದ್ದಾರೆ, ಮಾಡಲಿ, ಅದನ್ನ ಯಾರೇ ಮಾಡಿದ್ರು ನನಗೆ ಸಮಸ್ಯೆ ಏನೂ ಇಲ್ಲ. ನನಗೆ ಆಮೇಲೆ ಅನ್ನಿಸ್ತು, ನಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆಯ ಕತೆ ಸತ್ತು ಹೋಗಿಬಿಡುತ್ತಾ ಅಂತ. ವಿವಾದ ಮಾಡಬೇಕು ಅಂತ ಅವರ ತಲೆಯಲ್ಲೂ ಇಲ್ಲ, ನಮ್ಮ ತಲೆಯಲ್ಲೂ ಇಲ್ಲ. ಆದ್ರೂ ಅದಾಗೆ ಅದು ಆಗ್ತಿದೆ. ಈ ಚಿತ್ರದ ಮೇಲೆ ಹಲವು ವರ್ಷ ಕೆಲಸ ಆಗಿದೆ, ನಾನೊಬ್ಬನೇ ಅಲ್ಲ, ತುಂಬಾ ಜನರ ಶ್ರಮ ಇದೆ. ಅವರಿಗೂ ನಿರಾಸೆ ಇತ್ತು, ಬಟ್ ಬೇಡ ಅಂತ ಹೇಳಿದೆ. ಇನ್ನು ಮುಂದೆ ಈ ಚಿತ್ರವನ್ನ ಯಾರು ಮಾಡೋದಿಲ್ಲ ಅಥವಾ ನಾನೇ ಮಾಡೋದಿಲ್ಲ ಅಂತಲ್ಲ, ಅಕಸ್ಮಾತ್ ಈ ಸಿನಿಮಾ ನೋಡಿದ ಮೇಲೆ ಹೋ ಇನ್ನು ಕತೆ ಹೇಳೋದು ಇದೆ ಅನಿಸಿದ್ರೆ ಆಗ ಯೋಚನೆ ಮಾಡೋಣ. ಯಾಕಂದ್ರೆ ಸಿನಿಮಾ ಅನ್ನೋದು ಒಂದು ದೊಡ್ಡ ಎಫರ್ಟ್, ತುಂಬಾ ದುಡ್ಡು ಖರ್ಚು ಮಾಡಬೇಕಾಗುತ್ತದೆ, ಸುಮ್ಮನೆ ದುಡ್ಡು ವ್ಯರ್ಥ ಆಗಬಾರದು, ಅದೇ ಹಣದಿಂದ ಇನ್ನೊಂದು ಸಿನಿಮಾ ಮಾಡಬಹುದು ಎಂದು ಸುದೀಪ್ ಸ್ಪಷ್ಟನೆಯನ್ನ ನೀಡಿದ್ದಾರೆ.